ನಮಸ್ಕಾರ ವಿದ್ಯಾರ್ಥಿಗಳೇ ದಿನ ನಾವು ಒಂಬತ್ತನೇ ತರಗತಿಯ ಗಣಿತ ವಿಷಯದ ಘಟಕ ಮೂರರ ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕೋನಗಳನ್ನು ಎಲ್ಲೆಲ್ಲಿ ನೋಡಿದ್ದೀವಿ ಎಲ್ಲೆಲ್ಲಿ ಕೋನಗಳು ಉಂಟು ಮಾಡಿದೆ ಒಮ್ಮೆ ಹಾಗೆ ನೋಡ್ತಾ ಬನ್ನಿ ಮಕ್ಕಳೇ ಈಗ ನೋಡಿ ಆ ಕಿಟಕಿಯ ಸರಳುಗಳು ಕಿಟಕೀಯ ಸರಳುಗಳಲ್ಲಿ ಕೋನ ಉಂಟಾಗಿದೆ ಕಾರ್ಪೆಂಟರ್ ಒಂದು ಯಾವುದೇ ಒಂದು ಟೇಬಲ್ ಆಗಿರ್ಬೋದು ಕುರ್ಚಿ ಆಗಿರ್ಬೋದು ಇವನ್ನು ಮಾಡಬೇಕು ಅಂದರೆ ಅವರು ನಿಗದಿತ ಕೋನಗಳನ್ನು ಬಳಸ್ತಾರೆ ನೋಡಿ ಅಲ್ಲಿ ಕೋನಗಳು ಉಂಟಾಗಿದೆ ಮನೆಯ ಮೇಲೆ ಕೋನ ಉಂಟಾಗಿದೆ ಹಾಗೆ ನೋಡ್ತಾ ಇರಿ ಗಡಿಯಾರದ ಮುಳ್ಳುಗಳ ನಡುವೆ ಕೋನ ಉಂಟಾಗ್ತಾ ಇದೆ ಈಗ ಇಲ್ಲಿ ಇನ್ನೊಂದು ಲ್ಯಾಪ್ಟಾಪ್ ಇದೆ ಲ್ಯಾಪ್ಟಾಪ್ ಓಪನ್ ಮಾಡಿದಾಗ ಕೋನ ಉಂಟಾಗುತ್ತೆ ಅಲ್ಲಿ ಲ್ಯಾಪ್ಟಾಪಿನಲ್ಲಿ ಬೇರೆ ಬೇರೆ ಕೋನಗಳು ಕೂಡ ಉಂಟಾಗುತ್ತೆ ಹಾಗೆ ಇನ್ನೊಂದು ಉದಾಹರಣೆ ನೋಡ್ತಾ ಇದ್ದೀರಾ ನೀವು ನಮ್ಮ ದೈನಂದಿನ ಜೀವನದಲ್ಲಿ ಈಗ ಫ್ಯಾನ್ಗಳ ನಡುವೆ ಕೋನಗಳು ಉಂಟಾಗಿರೋದು ಹಾಗೆ ವಿಜ್ಞಾನದಲ್ಲಿ ಅಂದರೆ ಭೌತಶಾಸ್ತ್ರದಲ್ಲಿ ಪ್ರತಿಫಲನದ ಸಮಯದಲ್ಲಿ ಕೋನಗಳು ಉಂಟಾಗಿರೋದನ್ನು ನಾವು ಆಗಲೇ ಅಬ್ಸರ್ವ್ ಮಾಡಿದ್ದೀವಿ ನಮ್ಮ ಹಿಂದಿನ ತರಗತಿಗಳಲ್ಲಿ ನೋಡಿದ್ದೀವಿ ಹಾಗೆ ಮಸೂರಗಳಲ್ಲಿ ಏನು ಈ ಕೋನಗಳು ಉಂಟಾಗುತ್ತೆ ಅವನ್ನು ಕೂಡ ನೋಡ್ತಾ ಇದ್ದೀವಿ ವಕ್ರೀಭವನದಲ್ಲಿ ಕೋನಗಳು ಉಂಟಾಗೋದನ್ನು ಅಳತೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಮಕ್ಕಳೇ ನಾವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಹಾಗೂ ಹಿಂದಿನ ಅಧ್ಯಾಯದಲ್ಲಿ ಕೂಡ ನಾವು ಕೆಲವೊಂದು ಮೂಲ ಪರಿಕಲ್ಪನೆಗಳನ್ನು ಕಲ್ತಿದ್ದೀವಿ ಆ ಮೂಲ ಪರಿಕಲ್ಪನೆಗಳನ್ನು ಒಮ್ಮೆ ಮತ್ತೆ ಪುನರ್ಮನನ ಮಾಡ್ಕೊಳ್ತಾ ಇವತ್ತಿನ ಪಾಠಕ್ಕೆ ಮುಂದುವರಿಯೋಣ ಮಕ್ಕಳೇ ಹಾಗಾದರೆ ಈಗ ಕೆಲವು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೆಲವು ಬರ್ತವೆ ಅವನ್ನು ನೋಡ್ಕೊಳ್ಳಿ ಅವನ್ನು ನೋಡಿಕೊಂಡು ಹಾಗೆ ಉತ್ತರವನ್ನು ಕೊಡ್ತಾ ಬನ್ನಿ ಒಂದು ಸಮತಲದ ಮೇಲೆ ಮೊನಚಾದ ವಸ್ತುವಿನಿಂದ ಇಟ್ಟಂತಹ ಚುಕ್ಕಿಯನ್ನು ನಾವು ಡ್ಯಾಶ್ ಎನ್ನುತ್ತೇವೆ ಮಕ್ಕಳೇ ನೋಡಿ ಇಲ್ಲಿ ಚುಕ್ಕಿಗಳಿದವೆ ಈ ಚುಕ್ಕಿಗಳನ್ನು ನಾವೇನಂತ ಕರಿತೀವಿ ನಪಿಸ್ಕೊಳ್ಳಿ ಹಾಗೆ ಕರೆಕ್ಟ್ ಬಿಂದು ಅಂತ ಕರಿತೀವಿ ಹಾಗೆ ಮುಂದಕ್ಕೆ ಹೋಗೋಣ ಸರಳ ರೇಖೆಯ ಭಾಗವನ್ನು ಡ್ಯಾಶ್ ಎನ್ನುತ್ತೇವೆ ನಪಿಸ್ಕೊಳ್ಳಿ ಮಕ್ಕಳೇ ಹಾಗೆ ಸರಳ ರೇಖೆಯ ಒಂದು ಭಾಗವನ್ನು ನಾವೇನಂತ ಕರಿತೀವಿ ರೇಖಾಖಂಡ ಅಂತ ಕರಿತೀವಿ ಹಾಗೆ ಮುಂದಿನ ಪ್ರಶ್ನೆ ಎರಡು ಕಡೆ ವೃದ್ಧಿಸಲು ಸಾಧ್ಯವಾಗುವ ರೇಖೆಯನ್ನು ಡ್ಯಾಶ್ ಅಂತ ಕರಿತೀವಿ ಅಂದರೆ ಎರಡೂ ಕಡೆ ಆ ರೇಖೆಯನ್ನು ನಾವು ವೃದ್ಧಿಸಬಹುದು ಅಂತಹ ರೇಖೆಯನ್ನು ಏನಂತ ಕರಿತೀವಿ ಸರಳ ರೇಖೆ ಕರೆಕ್ಟ್ ಹಾಗೆ ಮುಂದಿನ ಪ್ರಶ್ನೆ ಒಂದು ಅಂತ್ಯಬಿಂದಿರುವ ಸರಳ ರೇಖೆಯ ಒಂದು ಭಾಗ ಅಂದ್ರೆ ಒಂದು ಕಡೆ ಅಂತ್ಯ ಬಿಂದು ಇರುತ್ತೆ ಇನ್ನೊಂದು ಕಡೆ ಅನಂತ ದೂರದವರೆಗೂ ವೃದ್ಧಿಸಿರುವ ರೇಖೆಯನ್ನು ನಾವೇನಂತ ಕರೀಬಹುದು ಕರೆಕ್ಟ್ ಕಿರಣ ಹಾಗೆ ಮುಂದಕ್ಕೆ ಹೋಗೋಣ ಮಕ್ಕಳೇ ಇಲ್ಲಿ ನೋಡಿ ಎ ಬಿ ಸಿ ಡಿ ಎಫ್ ಬಿಂದುಗಳು ಎಂತಹ ಬಿಂದುಗಳಾಗಿವೆ ನೋಡಿ ಮಕ್ಕಳೇ ಎಲ್ಲವೂ ಕೂಡ ಒಂದೇ ಸರಳ ರೇಖೆಯ ಮೇಲೆ ಇದೆ ಅಂದ್ರೆ ಸರಳ ರೇಖೆಯ ಮೇಲೆ ಇರುವ ಬಿಂದುಗಳನ್ನು ಏಕರೇಖಾಗತ ಬಿಂದುಗಳು ಅಂತ ಕರಿತೀವಿ ಕರೆಕ್ಟ್ ಮಕ್ಕಳೇ ಹಾಗಾದರೆ ಇನ್ನೊಂದು ನೋಡೋಣ ಇಲ್ಲಿ ನೋಡಿ ಎ ಬಿ ಸಿ ಡಿ ಇ ಎಫ್ ಈ ಬಿಂದುಗಳು ಎಂತಹ ಬಿಂದುಗಳಾಗಿವೆ ಇವ್ಯಾವೋ ಕೂಡ ಒಂದು ಸರಳ ರೇಖೆಯ ಮೇಲಿಲ್ಲ ಹಾಗಾಗಿ ಇವು ಏಕರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೀವಿ ಸರಿ ಮಕ್ಕಳೇ ಹಾಗಾದರೆ ಒಂದು ಸಮತಲದಲ್ಲಿ ಎರಡು ಕಿರಣಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗ ಡ್ಯಾಶ್ ಉಂಟಾಗುತ್ತದೆ ಅಂದರೆ ಒಂದೇ ಒಂದು ಬಿಂದುವಿನಿಂದ ಎರಡು ಕಿರಣಗಳು ಬೇರೆ ಬೇರೆ ದಿಕ್ಕಿಗೆ ಹೊರಟಾಗ ಏನುಂಟಾಗುತ್ತೆ ಕರೆಕ್ಟ್ ಕೋನ ಉಂಟಾಗುತ್ತೆ ಹಾಗೆ ಇಲ್ಲಿ ಮಕ್ಕಳೇ ಹೊಂದಿಸಿ ಬರೆಯಿರಿ ಏನಾಗಿದೆ ನಾವು ಬಿಂದುವನ್ನು ಹೇಗೆ ಸೂಚಿಸ್ತೀವಿ ಕಿರಣವನ್ನು ಪುಸ್ತಕದಲ್ಲಿ ನೋಡಿದ್ದೀರಿ ಇದನ್ನು ಹೇಗೆ ಸೂಚಿಸ್ತೀವಿ ಈಗ ನೋಡಿ ಬಿಂದುವನ್ನು ಯಾವ ಅಕ್ಷರದಿಂದ ಅಥವಾ ಹೇಗೆ ನಾವು ಸೂಚಿಸ್ತೀವಿ ನೋಡಿ ಮಕ್ಕಳೇ ಹಾಗೆ ಕರೆಕ್ಟ್ ಬಿಂದುವನ್ನು ಒಂದು ಸಣ್ಣ ಚುಕ್ಕಿ ಮತ್ತು ಇಂಗ್ಲೀಷ್ ಅಕ್ಷರದ ಕ್ಯಾಪಿಟಲ್ ಲೆಟರ್ಗಳಿಂದ ಸೂಚಿಸುತ್ತೇವೆ ಹಾಗೆ ಕಿರಣವನ್ನು ಎಸ್ ಕಿರಣಕ್ಕೆ ನಾವು ಏನು ಹೆಸರು ಕೊಟ್ಟಿರ್ತೀವಿ ಅದರ ಮೇಲೆ ಒಂದು ಕಿರಣದ ಚಿಹ್ನೆಯನ್ನು ಹಾಕ್ತೀವಿ ಹಾಗೆ ರೇಖಾಖಂಡವನ್ನು ಇಂಗ್ಲೀಷ್ ಅಕ್ಷರದ ಕ್ಯಾಪಿಟಲ್ ಲೆಟರ್ಗಳಿಂದಲೇ ಸೂಚಿಸ್ತೀವಿ ಅದರ ಮೇಲೆ ಒಂದು ಸಣ್ಣ ಗೀಟನ್ನು ಹಾಕಿರ್ತೀವಿ ಹಾಗೆ ಸರಳ ರೇಖೆಯನ್ನು ಎರಡೂ ದಿಕ್ಕಿನಲ್ಲಿ ವೃದ್ಧಿಸುವ ಚಿಹ್ನೆಯನ್ನು ನಾವು ಹಾಕ್ತೀವಿ ಕೋನವನ್ನು ಕೋನದ ಚಿಹ್ನೆಯ ಮುಖಾಂತರ ಸೂಚಿಸುತ್ತೇವೆ ಇದಿಷ್ಟು ನಾವಾಗಲೇ ಕಲ್ತಿದ್ದೀವಿ ಮಕ್ಕಳೇ ಈಗ ನಮ್ಮ ಈ ಒಂದು ಅಧ್ಯಾಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಸರಿನಾ ಮಕ್ಕಳೇ ಮಕ್ಕಳೇ ಈಗ ಕೋನ ಹೇಗೆ ಉಂಟಾಗುತ್ತೆ ಈಗಾಗಲೇ ನಾವು ಕಲ್ತಿದ್ದೀವಿ ಕೋನ ಅಂದ್ರೇನು ಹೇಗೆ ಉಂಟಾಗುತ್ತೆ ಒಂದೇ ಬಿಂದುವಿನಿಂದ ಎರಡು ಕಿರಣಗಳು ಬೇರೆ ಬೇರೆ ದಿಕ್ಕಿಗೆ ಹೊರಟ್ರೆ ಕೋನಗಳು ಉಂಟಾಗುತ್ತೆ ನೋಡಿ ಮಕ್ಕಳ ಇಲ್ಲಿ ಕೋನ ಓ ಬಿ ಕಿರಣವು ಇಲ್ಲಿ ನೋಡ್ತಾ ಇರಿ ಓ ಬಿ ಕಿರಣವು ಈ ಕಡೆ ಅಂದರೆ ಒಂದು ದಿಕ್ಕಿಗೆ ಹೋಗ್ತಾ ಇದೆ ಓ ಎ ಕಿರಣವು ಬೇರೆ ದಿಕ್ಕಿಗೆ ಹೋಗ್ತಾ ಇದೆ ಅಂದರೆ ಎರಡಕ್ಕೂ ಕೂಡ ಒಂದೇ ಶೃಂಗ ಬಿಂದುವಿದೆ ಎರಡಕ್ಕೂ ಕೂಡ ಒಂದೇ ಶೃಂಗ ಬಿಂದು ಇರುತ್ತೆ ಇದನ್ನು ನಾವು ಕೋನ ಎ ಒ ಬಿ ಅಥವಾ ಕೆಲವು ಕಡೆ ಕೋನ ಓ ಎಂದು ಕೂಡ ಸೂಚಿಸ್ತೀವಿ ಮಕ್ಕಳೇ ಇಲ್ಲಿ ನೋಡಿ ಕೋನ ಎ ಒ ಬಿ ಅಲ್ಪ ತೆರೆದಿದೆ ಅಂದರೆ ಸ್ವಲ್ಪ ಮಾತ್ರ ತೆರೆದಿದೆ ಇನ್ನೊಂದು ಕೋನ ನೋಡಿ ಸಿ ಓ ಡಿ ಆ ಕೋನ ಪೂರ್ಣ ಪ್ರಮಾಣದಲ್ಲಿ ತೆರೆದಿದೆ ಅಂದರೆ ಇಲ್ಲಿ ಕೋನಗಳು ಹೇಗಾಗಿದೆ ಇದಕ್ಕೆ ಸ್ವಲ್ಪ ತೆರೆದಿರುತ್ತೆ ಇನ್ನೊಂದು ಕೋನ ಪೂರ್ತಿ ದೊಡ್ಡದಾಗಿ ತೆರೆದಿದೆ ಅಂದರೆ ನಾವು ಕೋನಗಳನ್ನು ಹೀಗೆ ಅಳತೆ ಮಾಡಲ್ಲ ಅಂದರೆ ಸ್ವಲ್ಪ ತೆರೆದಿದೆ ಅಥವಾ ಜಾಸ್ತಿ ತೆರೆದಿದೆ ಅಂತ ನಾವು ಅಳತೆ ಮಾಡಲ್ಲ ಕೋನಗಳನ್ನು ನಾವು ಡಿಗ್ರಿ ಅಥವಾ ರೇಡಿಯನ್ಗಳಲ್ಲಿ ಅಳತೆ ಮಾಡ್ತೀವಿ ಮಕ್ಕಳೇ ಈಗ ಡಿಗ್ರಿ ಅಂದರೆ ಏನು ನಾವು ಇಷ್ಟೆಲ್ಲ ಓದ್ಕೊಂಬಂದ್ಬಿಟ್ಟಿದ್ದೀವಿ ಡಿಗ್ರಿ ಅಂದರೆ ಒಂದು ವೃತ್ತದ ಕೇಂದ್ರದಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಇದೆ ಅಂತ ತಿಳ್ಕೊಳ್ಳೋದಾದರೆ ಈಗ ನೋಡಿ ಮಕ್ಕಳೇ ಹಾಗೆ ನೋಡ್ತಾ ಇರಿ ವೃತ್ತವನ್ನು ಅಬ್ಸರ್ವ್ ಮಾಡಿ ಅದು ಮುನ್ನೂರ ಅರವತ್ತು ಭಾಗಗಳಾಗಿ ವಿಭಾಗ ಆಗ್ತಾ ಇದೆ ಮಕ್ಕಳೇ ಅಂದರೆ ಪ್ರತಿಯೊಂದು ಭಾಗವನ್ನು ಕೂಡ ನಾವು ಒಂದೊಂದು ಡಿಗ್ರಿ ಅಂತ ಅಳತೆ ಮಾಡ್ತಾ ಹೋಗ್ತಾ ಇದ್ದೀವಿ ಇದನ್ನು ನೋಡಿ ಇದನ್ನು ಸ್ಕೇಲ್ ಅಂತ ಕರಿತೀವಿ ಇದು ಕೂಡ ಎರಡು ಕೋನಮಾಪಕಗಳು ಉಲ್ಟಾ ಒಂದು ಕೋನಮಾಪಕ ಇರುತ್ತೆ ಸ್ಟ್ರೈಟಾಗಿ ಒಂದು ಕೋನಮಾಪಕ ಇರುತ್ತೆ ಇದು ಒಟ್ಟು ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ಹಾಗಾದರೆ ನಾವು ಕೋನಗಳನ್ನು ಹೇಗೆ ಅಳತೆ ಮಾಡ್ತೀವಿ ಈಗಾಗಲೇ ನಾವೆಲ್ಲ ಅಳತೆ ಮಾಡ್ತಾಯಿದ್ದೀವಿ ಕೋನಗಳನ್ನು ಕೋನಮಾಪಕದ ಸಹಾಯದಿಂದ ಅಳತೆ ಮಾಡ್ತೀವಿ ಮಕ್ಕಳೇ ಈಗಾಗಲೇ ನೀವು ಕೋನಗಳ ಬಗ್ಗೆ ನೋಡಿದ್ದೀರಿ ಇಲ್ಲಿ ನೋಡಿ ಇಲ್ಲೊಂದು ವಿಡಿಯೋ ಬರ್ತಾ ಇದೆ ಏನಾಗ್ತಾ ಇದೆ ಹಾಗೆ ಅಬ್ಸರ್ವ್ ಮಾಡಿ ಕೋನವನ್ನು ಉಂಟು ಮಾಡಿರುವ ಯಾವುದೇ ರೇಖೆಯನ್ನು ನಾವು ವೃದ್ಧಿಸಿದರೆ ಕೋನದ ಅಳತೆ ಚೇಂಜ್ ಆಗ್ತಾ ಇಲ್ಲ ಆದರೆ ಈ ಕೋನದ ಯಾವುದಾದರೂ ಒಂದು ಬಾಹುವು ತಿರುಗುವಿಕೆಯ ಪ್ರಮಾಣದಲ್ಲಿ ಬದಲಾವಣೆ ಆದಾಗ ಕೋನದ ಅಳತೆ ಬದಲಾವಣೆ ಆಗ್ತಾ ಇದೆ ಅಲ್ವ ಮಕ್ಕಳ ಈಗ ನಾವು ಆಗಲೇ ತಿಳ್ಕೊಂಡಿದ್ದೀವಿ ಕೋನದ ವಿಧಗಳು ಯಾವ್ಯಾವು ಅಂತ ಒಮ್ಮೆ ಮತ್ತೆ ಪುನರ್ಮನನ ಮಾಡೋಣ ಏಕೆಂದರೆ ಮುಂದಿನ ತರಗತಿಗಳಲ್ಲಿ ಇದರ ಅವಶ್ಯಕತೆ ನಮಗೆ ಬಹಳಷ್ಟು ಹೆಚ್ಚಾಗಿರುತ್ತದೆ ಅಲ್ವ ಮಕ್ಕಳ ಈಗ ಕೋನದ ವಿಧಗಳು ಯಾವುದಿದೆ ಕೋನದ ವಿಧಗಳು ನೋಡಿ ಸೊನ್ನೆಯಿಂದ ತೊಂಬತ್ತು ಡಿಗ್ರಿಯ ಒಳಗಿರುವಂತಹ ಕೋನಗಳು ಅಂದರೆ ಸೊನ್ನೆ ಮತ್ತು ತೊಂಬತ್ತು ಡಿಗ್ರಿಯ ನಡುವೆ ಇರುವಂತಹ ಕೋನಗಳನ್ನು ನಾವು ಲಘು ಕೋನ ಅಂತ ಕರಿತೀವಿ ಹಾಗೆ ತೊಂಬತ್ತು ಡಿಗ್ರಿ ಇರುವಂತಹ ಕೋನವನ್ನು ನಾವು ಲಂಬಕೋನ ಅಂತ ಕರಿತೀವಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿರಬೇಕು ಮತ್ತು ನೂರೆಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ವಿಶಾಲ ಕೋನ ಅಂತ ಕರಿತೀವಿ ಹಾಗಾದರೆ ನೂರೆಂಬತ್ತು ಡಿಗ್ರಿ ಇರುವ ಕೋನವನ್ನು ಸರಳ ಕೋನ ಅಂತ ಕರಿತೀವಿ ನೂರೆಂಬತ್ತು ಡಿಗ್ರಿಗಿಂತ ಹೆಚ್ಚಾಗಿರಬೇಕು ಮತ್ತು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನವನ್ನು ಸರಳಾಧಿಕ ಕೋನ ಅಂತ ಕರಿತೀವಿ ಕೋನದ ಅಳತೆಯು ಮುನ್ನೂರ ಅರವತ್ತು ಡಿಗ್ರಿ ಇದ್ದರೆ ಅಂತಹ ಕೋನವನ್ನು ನಾವು ಪೂರ್ಣ ಕೋನ ಅಂತ ಕರಿತೀವಿ ಮಕ್ಕಳೇ ಈಗಾಗಲೇ ನೀವು ಹಿಂದೆ ನೋಡಿದ್ರೆ ವೃತ್ತದ ಕೇಂದ್ರ ಬಿಂದುವಿನಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಇದೆ ಅಂದರೆ ಒಂದು ಪೂರ್ಣ ರೊಟೇಷನ್ ಪೂರ್ಣವಾಗಿ ತಿರುಗಿದೆ ಹಾಗೆ ಈಗ ಮುಂದೆ ಜೋಡಿ ಕೋನಗಳು ಅಂದರೆ ಎರಡೆರಡು ಕೋನಗಳು ಇರೋದನ್ನು ನೋಡ್ತಾ ಹೋಗೋಣ ಮಕ್ಕಳೇ ಈಗ ಜೋಡಿ ಕೋನಗಳು ಏನು ಇದನ್ನೂ ಕೂಡ ನೀವು ಆಗಲೇ ಕಲ್ತಿದ್ದೀರಿ ಆದರೆ ಮತ್ತೊಮ್ಮೆ ನಾವು ಪುನರ್ಮನನ ಮಾಡೋಣ ಪೂರಕ ಕೋನಗಳು ಪೂರಕ ಕೋಣ ಏನು ಒಂದೇ ಸಮತಲದಲ್ಲಿರುವ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆದರೆ ಅಂತಹ ಕೋನಗಳನ್ನು ಪೂರಕ ಕೋನಗಳು ಅಂತ ಕರಿತೀವಿ ಕರೆಕ್ಟ್ ಅಲ್ವಾ ಮಕ್ಕಳೇ ಜ್ಞಾಪಿಸ್ಕೊಳ್ಳಿ ಒಂದೇ ಸಮತಲದಲ್ಲಿರಬೇಕು ಎರಡೂ ಕೋನಗಳು ಕೂಡ ಒಂದೇ ಸಮತಲದಲ್ಲಿ ಇರಬೇಕು ಹಾಗೆ ಪರಿಪೂರಕ ಕೋನಗಳು ಅಂದ್ರೆ ಏನು ಹಾ ಕರೆಕ್ಟ್ ಮಕ್ಕಳೇ ಏನು ಒಂದೇ ಸಮತಲದಲ್ಲಿರುವ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದ್ರೆ ಅಂತಹ ಕೋನಗಳನ್ನು ಪರಿಪೂರಕ ಕೋನಗಳು ಅಂತ ಕರಿತೀವಿ ಮಕ್ಕಳೇ ಇಲ್ಲೊಂದು ಬಾಕ್ಸ್ ಇದೆ ಈ ಬಾಕ್ಸ್ಗೆ ಆರು ಸಮತಲಗಳಿವೆ ಈ ಆರು ಸಮತಲಗಳಲ್ಲಿ ನೋಡಿ ಇಲ್ಲಿ ಇಲ್ಲಿ ಎರಡು ಕೋನಗಳಿವೆ ಒಂದು ಕೋನ ಎ ಬಿ ಸಿ ಮತ್ತೊಂದು ಕೋನ ಡಿ ಇ ಎಫ್ ಕೋನ ಎ ಬಿ ಸಿ ಅಳತೆ ಅರವತ್ತು ಡಿಗ್ರಿ ಇದೆ ಕೋನ ಡಿ ಇ ಎಫ್ನ ಅಳತೆ ಮೂವತ್ತು ಡಿಗ್ರಿ ಇದೆ ಹಾಗಾದರೆ ಇವೆರಡು ಎಂಥ ಕೋನಗಳು ಪೂರಕ ಕೋನಗಳು ಇವೆರಡು ಪೂರಕ ಕೋನಗಳು ಮಕ್ಕಳೇ ಹಾಗೆ ನೋಡಿ ಇಲ್ಲಿ ಕೋನ ಎ ಬಿ ಸಿ ಅರವತ್ತು ಡಿಗ್ರಿ ಇದೆ ಇನ್ನೊಂದು ಸಮತಲದಲ್ಲಿ ಕೋನ ಪಿ ಕ್ಯೂ ಆರ್ ಮೂವತ್ತು ಡಿಗ್ರಿ ಇದೆ ಹಾಗಾದರೆ ಇವೆರಡೂ ಕೂಡ ಪೂರಕ ಕೋನಗಳೇ ನೋಡಿ ಅರವತ್ತು ಡಿಗ್ರಿ ಇದೆ ಇದು ಮೂವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಆಗುತ್ತೆ ಆದರೆ ಎರಡೂ ಕೂಡ ಬೇರೆ ಬೇರೆ ಸಮತಲದಲ್ಲಿವೆ ಬೇರೆ ಬೇರೆ ಸಮತಲದಲ್ಲಿ ಇವು ಪೂರಕ ಕೋನಗಳು ಆಗಲ್ಲ ಮಕ್ಕಳೇ ಹಾಗೆ ನೋಡಿ ಇಲ್ಲಿ ಒಂದು ಕೋನ ಇದೆ ಎಲ್ ಎಂ ಎನ್ ಕೋನ ಮತ್ತೊಂದು ಕೋನ ಇದೆ ಪಿ ಕ್ಯೂ ಆರ್ ಕೋನ ಎರಡೂ ಎಷ್ಟು ಡಿಗ್ರಿ ಇದೆ ತೊಂಬತ್ತು ಡಿಗ್ರಿ ಇದೆ ಹಾಗಾದರೆ ಇವೆರಡೂ ಕೂಡ ಪರಿಪೂರಕ ಕೋನಗಳೇ ಅಲ್ಲ ಯಾಕೆ ಮಕ್ಕಳೇ ಇದು ಕೂಡ ಎಲ್ ಎಮ್ ಎನ್ ಒಂದು ಸಮತಲದಲ್ಲಿದೆ ಪಿ ಕ್ಯೂ ಆರ್ ಮತ್ತೊಂದು ಸಮತಲದಲ್ಲಿದೆ ಅಂದರೆ ನಮ್ಮ ಡೆಫಿನೇಷನ್ ಪ್ರಕಾರ ವ್ಯಾಖ್ಯೆಯ ಪ್ರಕಾರ ಒಂದೇ ಸಮತಲದಲ್ಲಿರುವ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆದರೆ ಅಂತಹ ಕೋನವನ್ನು ಪೂರಕ ಕೋನ ಎಂತಲೂ ಒಂದೇ ಸಮತಲದಲ್ಲಿರುವ ಎರಡು ಕೋನಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಆದರೆ ಅಂತಹ ಕೋನಗಳನ್ನು ಪರಿಪೂರಕ ಕೋನ ಅಂತಲೂ ಕರಿತೀವಿ ಸರಿ ಮಕ್ಕಳ ಹಾಗೆ ಇದೇನು ಹೊಸದಾಗಿದೆಯಲ್ಲ ಹಾಂ ಇಲ್ಲಿ ಏನಾಗ್ತಾ ಇದೆ ಒಂದು ಕೋನ ಇದೆ ನೋಡಿ ಮಕ್ಕಳೇ ಹಾಗೆ ಸಿ ಎ ಬಿ ಒಂದು ಕೋನ ಇಲ್ಲಿ ಒಂದು ಕಿರಣ ಇದೆ ಈ ಕಿರಣ ಏನಾಗ್ತಾ ಇದೆ ನೋಡಿ ಮಕ್ಕಳೇ ಹಾಗೆ ಹಾಂ ಅದು ಎ ಬಿಂದುವಿನಲ್ಲಿ ಬಂದು ಸಂಧಿಸ್ತಾ ಇದೆ ಈಗ ಇಲ್ಲಿ ಎರಡು ಕೋನಗಳು ಉಂಟಾಗಿದೆ ಯಾವ್ದಾವುದು ಒಂದು ಕೋನ ಡಿ ಎ ಸಿ ಒಂದು ಕೋನ ಇನ್ನೊಂದು ಸಿ ಎ ಬಿ ಒಂದು ಕೋನ ಈ ಕೋನಗಳನ್ನ ಏನಂತ ಕರೀಬೋದು ನಾವು ಎಸ್ ಹಾಗೆ ಮುಂದೆ ನೋಡೋಣ ಒಂದೇ ಸಾಮಾನ್ಯ ಶೃಂಗ ಬಿಂದು ಇರಬೇಕು ಒಂದು ಸಾಮಾನ್ಯ ಬಾಹು ಇರಬೇಕು ಎರಡು ಸಾಮಾನ್ಯವಲ್ಲದ ಬಾಹುಗಳು ಸಾಮಾನ್ಯ ಬಾಹುವಿನ ಎರಡೂ ಕಡೆ ಇದ್ದರೆ ಅಂತಹ ಕೋನಗಳನ್ನು ಪಾರ್ಶ್ವಕೋನಗಳು ಅಂತ ಕರಿತೀವಿ ಮಕ್ಕಳೇ ಇಲ್ಲಿ ನೋಡಿ ಒಂದೇ ಶೃಂಗಬಿಂದು ಇರಬೇಕು ಅಂತ ಹೇಳಿದ್ವಿ ಇಲ್ಲಿ ಶೃಂಗಬಿಂದು ಯಾವುದು ಎರಡೂ ಕೋನಗಳಿಗೂ ಒಂದೇ ಶೃಂಗಬಿಂದು ಯಾವುದಿದೆ ಎ ಕರೆಕ್ಟ್ ಒಂದೇ ಸಾಮಾನ್ಯ ಬಾಹು ಇರಬೇಕು ಎರಡೂ ಕೋನಗಳಿಗೂ ಒಂದು ಸಾಮಾನ್ಯ ಬಾಹು ಯಾವುದು ಎ ಸಿ ಬಾಹು ಸಾಮಾನ್ಯವಲ್ಲದ ಎರಡು ಬಾಹುಗಳು ಯಾವ್ಯಾವು ಅಂದರೆ ಆ ಕೋನಕ್ಕೆ ಸಾಮಾನ್ಯವಲ್ಲದ ಬಾಹುಗಳು ಯಾವ್ಯಾವು ಎ ಬಿ ಮತ್ತು ಎ ಡಿ ಹಾಗೆ ಪಾರ್ಶ್ವಕೋನಗಳು ಯಾವ್ಯಾವು ಆಗುತ್ತೆ ಈಗ ಕೋನ ಡಿ ಎ ಸಿ ಕೋನ ಹಾಗೂ ಸಿ ಎ ಬಿ ಕೋನ ಇಲ್ಲಿ ನೋಡಿ ಮಕ್ಕಳೇ ಪಾರ್ಶ್ವಕೋನಗಳ ಮೊತ್ತವು ಯಾವಾಗಲೂ ಅವುಗಳ ಸಾಮಾನ್ಯ ಬಾಹುವಲ್ಲದ ಬಾಹುಗಳಿಂದ ಉಂಟಾದ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂದರೆ ಇಲ್ಲಿ ನೋಡಿ ಕೋನ ಸಿ ಎ ಪ್ಲಸ್ ಕೋನ ಡಿ ಎ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ ಕೋನ ಡಿ ಎ ಬಿ ಆಗುತ್ತೆ ಇಲ್ಲಿ ಕೋನ ಡಿ ಎ ಬಿ ಸಾಮಾನ್ಯವಲ್ಲದ ಬಾಹುಗಳಿಂದ ಉಂಟಾಗಿರುವ ಕೋನ ಕೋನ ಸಿ ಎ ಬಿ ಮತ್ತು ಕೋನ ಡಿ ಎ ಸಿ ಇವೆರಡೂ ಕೂಡ ಸಾಮಾನ್ಯ ಬಾಹುವಿನಿಂದ ಉಂಟಾಗಿರುವಂತಹ ಕೋನ ಆಗಿರುತ್ತೆ ಹಾಂ ಮಕ್ಕಳೇ ಈಗ ನೋಡಿ ನಾವು ಈಗ ಪಾರ್ಶ್ವಕೋನಗಳು ಹೌದಾ ಅಲ್ವಾ ಅಂತ ಹೇಳಿ ನೋಡಿದ್ವಿ ಆದರೆ ಇಲ್ಲಿ ಒಂದು ಪ್ರಶ್ನೆ ಇದೆ ಏನು ಕೋನ ಡಿ ಎ ಬಿ ಕೋನ ಡಿ ಎ ಬಿ ಕೋನಾ ಡಿ ಎ ಬಿ ಮತ್ತು ಕೋನ ಸಿ ಎ ಬಿ ಇವೆರಡೂ ಕೂಡ ಪಾರ್ಶ್ವಕೋನಗಳೇ ಯೋಚನೆ ಮಾಡಿ ಮಕ್ಕಳೇ ಇಲ್ಲ ಯಾಕೆ ಸಾಮಾನ್ಯವಲ್ಲದ ಬಾಹುಗಳಾದ ಎ ಸಿ ಮತ್ತು ಎ ಡಿ ಇವೆರಡೂ ಕೂಡ ಸಾಮಾನ್ಯ ಬಾಹುವಾದ ಎ ಬಿಯ ಒಂದೇ ಕಡೆ ಇದೆ ಒಂದೇ ಪಾರ್ಶ್ವದಲ್ಲಿದೆ ಆದರೆ ನಮಗೆ ಡೆಫಿನೇಷನ್ ಏನು ಹೇಳುತ್ತೆ ಎರಡೂ ಬಾಹುಗಳು ಕೂಡ ಬೇರೆ ಬೇರೆ ಕಡೆ ಇರಬೇಕು ವಿವಿಧ ಕಡೆ ಇರಬೇಕು ಅಂತ ಹೇಳುತ್ತೆ ಹಾಗಾಗಿ ಕೋನ ಡಿ ಎ ಬಿ ಮತ್ತು ಕೋನ ಸಿ ಎ ಬಿ ಪಾರ್ಶ್ವಕೋನಗಳಲ್ಲ ಅಲ್ವಾ ಮಕ್ಕಳೇ ಹಾ ಮಕ್ಕಳೇ ಈಗ ಇನ್ನೊಂದು ಉದಾಹರಣೆ ನೋಡಿ ಇಲ್ಲಿ ಎರಡು ಕೋನಗಳುಂಟಾಗಿದೆ ಒಂದು ಕೋನ ಡಿ ಮಕ್ಕಳೇ ಇನ್ನೊಂದು ಉದಾಹರಣೆ ನೋಡಿ ಇಲ್ಲೂ ಕೂಡ ಎರಡು ಕೋನಗಳುಂಟಾಗಿದೆ ಒಂದು ಕೋನ ಡಿ ಕೆ ಸಿ ಇನ್ನೊಂದು ಕೋನ ಸಿ ಎ ಬಿ ಇವೆರಡೂ ಕೂಡ ಪಾರ್ಶ್ವ ಕೋನಗಳೇ ಈ ಚಿತ್ರವನ್ನು ಬರ್ಕೊಳ್ಳಿ ನೀವೇ ಪ್ರಯತ್ನ ಪಡಿ ಮಕ್ಕಳೇ ಹಾಗೆ ಇನ್ನೊಂದು ಉದಾಹರಣೆ ನೋಡೋಣ ಈಗ ಮಕ್ಕಳೇ ಈಗ ಒಂದು ಉದಾಹರಣೆ ಬರ್ತಾ ಇದೆ ಆ ಉದಾಹರಣೆಯನ್ನು ನೋಡಿ ಇಲ್ಲಿ ಇಲ್ಲೂ ಕೂಡ ಎರಡು ಕೋನಗಳು ಉಂಟಾಗ್ತಾ ಇದೆ ಎರಡು ಕೋನಗಳು ಡಿ ಕೆ ಸಿ ಕೋನ ಒಂದು ಮತ್ತು ಸಿ ಎ ಬಿ ಕೋನ ಒಂದು ಇವೆರಡು ಕೋನಗಳು ಪಾರ್ಶ್ವಕೋನಗಳೇ ಮಕ್ಕಳೇ ಈ ಚಿತ್ರವನ್ನು ನೋಡಿ ಬರ್ಕೊಳ್ಳಿ ನೀವು ಪ್ರಯತ್ನ ಪಡಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಹಾಗೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮಕ್ಕಳೇ ಈಗ ಕೋನ ಇಲ್ಲೂ ಕೂಡ ಎರಡು ಕೋನಗಳು ಉಂಟಾಗಿದೆ ಒಂದು ಕೋನ ಡಿ ಎ ಇ ಕೋನ ಒಂದು ಸಿ ಎ ಬಿ ಕೋನ ಒಂದು ಇವೆರಡೂ ಕೋನಗಳು ಕೂಡ ಪಾರ್ಶ್ವಕೋನಗಳೇ ನಿಮ್ಮ ಉತ್ತರವನ್ನು ಸಮರ್ಥಿಸಬೇಕು ಮಕ್ಕಳೇ ಮಕ್ಕಳೇ ಇಲ್ಲಿ ನೋಡಿ ಈಗ ಪಾರ್ಶ್ವಕೋನದ ಒಂದು ಬಾಹು ಏನಾಗ್ತಾ ಇದೆ ರೊಟೇಟ್ ಆಗ್ತಾ ಇದೆ ರೊಟೇಟ್ ಆಗಿ ಏನಾಗ್ತಾ ಇದೆ ಸರಳ ರೇಖೆಯನ್ನ ಉಂಟು ಮಾಡಿದೆ ಅಂದರೆ ಪಾರ್ಶ್ವಕೋನದಲ್ಲಿ ಸಾಮಾನ್ಯವಲ್ಲದ ಎರಡು ಬಾಹುಗಳ ನಡುವಿನ ಕೋನ ನೂರೆಂಬತ್ತು ಡಿಗ್ರಿ ಆಗಿದೆ ಸಾಮಾನ್ಯವಲ್ಲದ ಬಾಹುಗಳು ಇಲ್ಲೇನಾಗಿದೆ ನೋಡಿ ಮಕ್ಕಳೇ ಹಾಗೆ ಓ ಒಂದು ಬಾಹು ಓ ಸಿ ಒಂದು ಬಾಹು ಇವೇನು ಮಾಡಿದೆ ಸರಳ ರೇಖೆಯನ್ನು ಉಂಟು ಮಾಡಿದೆ ಹಾಗಾಗಿ ಹಾಗಾಗಿ ಕೋನ ಎ ಒ ಬಿ ಮತ್ತು ಕೋನ ಬಿ ಸಿಯನ್ನು ಸರಳ ಯುಗ್ಮಗಳು ಅಂತ ಕರಿತೀವಿ ಅಂದರೆ ಅವುಗಳ ನಡುವೆ ಸರಳ ರೇಖೆ ಉಂಟ ಅಂದರೆ ಅವುಗಳ ನಡುವಿನ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದೆ ಆ ಮಕ್ಕಳೇ ಇಲ್ಲಿ ನೋಡಿ ಎರಡು ಸರಳ ರೇಖೆಗಳಿವೆ ಈ ಎರಡು ಸರಳ ರೇಖೆಗಳು ಏನಾಗ್ತಾ ಇದೆ ಒಂದಕ್ಕೆ ಒಂದು ಛೇದಿಸ್ತಾ ಇದೆ ಈ ಛೇದಿಸ್ದಾಗ ಏನು ಉಂಟಾಗುತ್ತೆ ಹಾಗೆ ಯೋಚನೆ ಮಾಡಿ ಮಕ್ಕಳೇ ಕರೆಕ್ಟ್ ನಾಲ್ಕು ಕೋನಗಳು ಉಂಟಾಗಿದೆ ಮಕ್ಕಳೇ ಈಗಾಗಲೇ ನಾವು ಪಾರ್ಶ್ವಕೋನಗಳು ಅಂದ್ರೆ ಏನು ಅಂತ ಕಲ್ತ್ಕೊಂಡ್ವಿ ಇಲ್ಲಿ ಕೂಡ ಎಷ್ಟು ಪಾರ್ಶ್ವಕೋನಗಳಿವೆ ನೀವೇ ಯೋಚನೆ ಮಾಡಿ ಕೋನ ಎ ಒ ಡಿ ಮತ್ತು ಕೋನ ಎ ಓ ಸಿ ಪಾರ್ಶ್ವಕೋನಗಳು ಒಂದು ಜೊತೆ ಪಾರ್ಶ್ವಕೋನ ಆಯಿತು ಮತ್ತೆ ಕೋನ ಎ ಒ ಸಿ ಮತ್ತು ಕೋನ ಸಿ ಓ ಬಿ ಅದು ಕೂಡ ಪಾರ್ಶ್ವಕೋನಗಳೇ ಹಾಗೆ ಎಷ್ಟು ಜೊತೆ ಪಾರ್ಶ್ವಕೋನಗಳಿವೆ ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದಾದ್ರೂ ಕೋನಗಳಿದೆಯಾ ಹಾಗೆ ಯೋಚನೆ ಮಾಡಿ ಮಕ್ಕಳ ಶೃಂಗ ಬಿಂದು ಇದೆ ಮಧ್ಯದ ಓ ಬಿಂದು ಶೃಂಗ ಬಿಂದು ಆಗಿದೆ ಇಲ್ಲಿ ಎಷ್ಟು ಕೋನಗಳು ಉಂಟಾಗ್ತಾ ಇದೆ ಹಾಗೆ ಯೋಚನೆ ಮಾಡಿ ಮಕ್ಕಳೇ ಇಲ್ಲೇನಾಗಿದೆ ನೋಡಿ ಹಾಗೆ ಬಿಂದುವಿಗೆ ಅಭಿಮುಖವಾಗಿರುವ ಅಂದರೆ ಶೃಂಗಬಿಂದುವಿಗೆ ವಿರುದ್ಧವಾಗಿ ಉಂಟಾಗಿರುವ ಕೋನಗಳು ಇಲ್ಲಿ ಕೋನ ಒಂದು ಮತ್ತು ಕೋನ ಮೂರು ಹಾಗೆ ಕೋನ ಎರಡು ಮತ್ತು ಕೋನ ನಾಲ್ಕು ಇವುಗಳು ನಾವು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ ಈ ಶೃಂಗಾಭಿಮುಖ ಕೋನಗಳ ಒಂದು ಗುಣಲಕ್ಷಣ ಇದೆ ಏನಿದೆ ಒಂದು ನೋಡ್ಚೂರು ನೋಡೋಣ ನೋಡಿ ಮಕ್ಕಳ ಇಲ್ಲಿ ಎರಡು ಸರಳ ರೇಖೆಗಳು ಛೇದಿಸ್ತಾ ಇವೆ ಈ ಛೇದಿಸಿದಾಗ ಇಲ್ಲಿ ಶೃಂಗಾಭಿಮುಖ ಕೋನಗಳು ಉಂಟಾಗ್ತಾ ಇದೆ ಎ ಒ ಸಿ ಮತ್ತು ಕೋನ ಬಿ ಡಿ ಒಂದೇ ಕಲರಲ್ಲಿದೆ ನೋಡಿ ಅದು ಏನಾಗ್ತಾ ಇದೆ ಒಂದರ ಮೇಲೆ ಒಂದು ಐಕ್ಯವಾಗ್ತಾ ಇದೆ ಒಂದರ ಮೇಲೆ ಒಂದು ಐಕ್ಯ ಆಗ್ತಾ ಇದೆ ಅಂದ್ರೆ ಅರ್ಥ ಏನು ಮಕ್ಕಳೇ ಅಂದರೆ ಕೋನ ಎ ಓ ಸಿ ಈಸ್ ಈಕ್ವಲ್ ಟು ಕೋನ ಬಿ ಓ ಡಿ ಎರಡೂ ಕೋನಗಳು ಕೂಡ ಸಮವಾಗಿದ್ದಾವೆ ಎಂದು ಅರ್ಥ ಅಂದರೆ ಈ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತವೆ ಹಾಗೆ ಇನ್ನೊಂದು ಕೋನ ನೋಡೋಣ ಕೋನ ಬಿ ಸಿ ಮತ್ತು ಕೋನ ಎ ಓ ಡಿ ಅವು ಕೂಡ ಪರಸ್ಪರ ಐಕ್ಯ ಆಗ್ತಾ ಇದೆ ಪರಸ್ಪರ ಐಕ್ಯ ಆಗ್ತಾ ಇದೆ ಅಂದರೆ ಏನರ್ಥ ಕೋನ ಎ ಓ ಡಿ ಇಸ್ ಈಕ್ವಲ್ ಟು ಕೋನಾ ಬಿ ಓ ಸಿ ಅಂದರೆ ಇದನ್ನು ನಾವು ಸಾರ್ವತ್ರಿಕರಿಸೋದಾದರೆ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ ಅಲ್ವಾ ಮಕ್ಕಳೇ ಈಗಾಗಲೇ ನೀವು ಹಿಂದಿನ ತರಗತಿನಲ್ಲಿ ನೀವು ಕಲ್ತಿದ್ದೀರಿ ಆಧಾರ ಪ್ರತಿಜ್ಞೆ ಅಂದರೆ ಏನು ಒಂದು ವೈಜ್ಞಾನಿಕ ಹೇಳಿಕೆಯನ್ನು ತಾರ್ಕಿಕ ಸಾಧನೆ ಇಲ್ಲದೆ ಅಂದರೆ ಇದನ್ನು ಯಾವುದೇ ಸಾಧನೆ ಮಾಡಿದರೆ ನಾವು ಸತ್ಯ ಅಂತ ಒಪ್ಪಿಕೊಳ್ತೀವಿ ಅಂದರೆ ಯಾವುದೇ ವೈಜ್ಞಾನಿಕ ಹೇಳಿಕೆಯನ್ನು ತಾರ್ಕಿಕ ಸಾಧನೆ ಇಲ್ಲದೆ ಸತ್ಯವೆಂದು ಒಪ್ಪಿಕೊಳ್ಳುವ ಹೇಳಿಕೆಯನ್ನು ಆಧಾರ ಪ್ರತಿಜ್ಞೆ ಅಂತ ಕರಿತೀವಿ ಉದಾಹರಣೆ ತಗೊಳ್ಳೋಣ ಮಕ್ಕಳೇ ನೋಡಿ ಇಲ್ಲಿ ಎ ಬಿ ಒಂದು ಸರಳ ರೇಖೆ ಇದೆ ಈ ಎ ಬಿ ಸರಳ ರೇಖೆಯ ಮೇಲೆ ಓಸಿ ಕಿರಣವು ನಿಂತಿದೆ ಈ ಓ ಸಿ ಕಿರಣ ನಿಂತಿದೆ ಅಂದರೆ ಏನರ್ಥ ಈಗ ಕೋನ ಎ ಓ ಸಿ ಮತ್ತು ಕೋನ ಸಿ ಓ ಬಿ ಇವೆರಡು ಎಂತಹ ಕೋನಗಳು ಮಕ್ಕಳೇ ಪರಿಪೂರಕ ಕೋನಗಳು ಮತ್ತು ಎರಡೂ ಕೂಡ ಕೋನಗಳಾಗಿವೆ ಈಗ ಕೋನ ಮಾಪಕ ಇಟ್ಟಿದ್ದೀವಿ ಕೋನಮಾಪಕದಲ್ಲಿ ನಾವೇನು ಮಾಡೋಣ ಅಳತೆ ಮಾಡಿ ನೋಡೋಣ ಮಕ್ಕಳೇ ಈಗ ನೋಡಿ ಕೋನ ಎ ಓ ಸಿಯ ಬೆಲೆ ಎಷ್ಟು ಬರ್ತಾ ಇದೆ ಕೋನ ಎ ಸಿಯ ಬೆಲೆ ಅರವತ್ತು ಡಿಗ್ರಿ ಇದೆ ಹಾಗೆ ಕೋನ ಬಿ ಸಿಯ ಬೆಲೆ ಎಷ್ಟಿದೆ ನೂರಿಪ್ಪತ್ತು ಡಿಗ್ರಿ ಇದೆ ಇವೆರಡನ್ನ ಕೂಡಿದ್ರೆ ಏನಾಗ್ತಾ ಇದೆ ಕೋನಾ ಎ ಒ ಸಿ ಪ್ಲಸ್ ಕೋನಾ ಬಿ ಒಸ್ ಈಕ್ವಲ್ ಟು ಕೋನಾ ಎ ಒ ಬಿ ಕೋನಾ ಎ ಬಿಯ ಬೆಲೆ ನೂರ ಎಂಬತ್ತು ಡಿಗ್ರಿ ಹಾಗೆ ಇನ್ನೊಂದು ಉದಾಹರಣೆ ನೋಡೋಣ ಮಕ್ಕಳ ಎ ಬಿ ಸರಳ ರೇಖೆಯ ಮೇಲೆ ಓ ಸಿ ಕಿರಣವು ನಿಂತಿದೆ ಇಲ್ಲೇನಾಗ್ತಿದೆ ಚೆಕ್ ಮಾಡಿ ಹಾಗೆ ಮಕ್ಕಳೇ ಇಲ್ಲೂ ಕೂಡ ಕೋನ ಮಾಪಕ ಇಡ್ತಾ ಇದ್ದೀವಿ ಈಗ ಕೋನ ಎ ಸಿಯ ಬೆಲೆ ಎಷ್ಟು ನೂರ ಹತ್ತು ಡಿಗ್ರಿ ಕರೆಕ್ಟ್ ಅಲ್ವಾ ಎಸ್ ಕೋನ ಬಿ ಸಿಯ ಬೆಲೆ ಎಪ್ಪತ್ತು ಡಿಗ್ರಿ ಇವೆರಡನ್ನ ಕುಡಿದ್ರೆ ಕೋನ ಎ ಓ ಸಿ ಪ್ಲಸ್ ಕೋನ ಬಿ ಓ ಸಿ ಈಸ್ ಈಕ್ವಲ್ ಟು ಎ ಒ ಬಿ ಅಂದರೆ ಅದರ ಬೆಲೆ ನೂರ ಎಂಬತ್ತು ಇದನ್ನು ಸಾರ್ವತ್ರಿಕರಿಸಿದಾಗ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಈಗ ಯಾವುದೇ ಒಂದು ಆಧಾರ ಪ್ರತಿಜ್ಞೆಯಲ್ಲಿ ಎರಡು ಅಂಶಗಳಿರುತ್ತೆ ಮಕ್ಕಳೇ ನೀವು ನೋಡ್ತಾ ಇದ್ದೀರಿ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಅದನ್ನು ನಾವು ದತ್ತ ಅಂತ ತಗೊಂಡ್ರೆ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಅದು ದತ್ತ ಅಂದರೆ ನಿಂತಿದೆ ಹಾಗಾದರೆ ಅದರ ತೀರ್ಮಾನ ಏನು ಬರ್ತಾ ಇದೆ ಆಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಅಂದರೆ ದತ್ತಕ್ಕೆ ತೀರ್ಮಾನ ಸಮ ಆಗ್ತಾ ಇದೆ ಅಂದರೆ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಆಗಿರುತ್ತೆ ಹಾಗೆ ಬೇರೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಮಕ್ಕಳಿಗೆ ಒಂದು ಸರಳ ರೇಖೆ ಎ ಬಿ ಸರಳ ರೇಖೆಯ ಮೇಲೆ ಓ ಸಿ ಕಿರಣವು ನಿಂತಿದೆ ಈಗ ಎ ಸಿಯ ಬೆಲೆ ಎಷ್ಟು ನೂರ ಹತ್ತು ಡಿಗ್ರಿ ಬಿ ಸಿಯ ಬೆಲೆ ಎಷ್ಟು ಎಪ್ಪತ್ತು ಡಿಗ್ರಿ ಹಾಗಾದರೆ ಎ ಒ ಸಿ ಪ್ಲಸ್ ಬಿ ಓ ಸಿ ಕೋನಾ ಎ ಒ ಸಿ ಪ್ಲಸ್ ಕೋನಾ ಬಿ ಓ ಸಿ ಈಸ್ ಈಕ್ವಲ್ ಟು ಕೋನಾ ಎ ಒ ಬಿ ನೂರ ಎಂಬತ್ತು ಡಿಗ್ರಿ ಮಕ್ಕಳೇ ಈಗ ಏನಾಗ್ತಾ ಇದೆ ಎ ಬಿ ಒಂದು ಸರಳ ರೇಖೆ ಎ ಬಿ ಸರಳ ರೇಖೆಯಲ್ಲಿ ಒಂದು ಓ ಸಿ ಕಿರಣ ನಿಂತಿದೆ ಎ ಬಿ ಸರಳ ರೇಖೆ ಮೇಲೆ ಒ ಸಿ ಕಿರಣ ನಿಂತಿದೆ ಇಲ್ಲೇನಾಗ್ತಾಯಿದೆ ಎ ಓ ಮತ್ತು ಓ ಬಿ ಇವು ಸಾಮಾನ್ಯವಲ್ಲದ ಬಾಹುಗಳು ಎ ಒ ಬಿ ಎಷ್ಟಿದೆ ನೂರ ಎಂಬತ್ತು ಡಿಗ್ರಿ ಇದೆ ಯಾಕೆ ಅದು ಸರಳ ರೇಖೆ ಅಂತ ಗೊತ್ತಾಗಿದೆ ಆದರೆ ಇನ್ನೊಂದು ಸತಿ ನೋಡೋದಾದರೆ ಕೋನ ಎ ಓ ಸಿ ಇಸ್ ಈಕ್ವಲ್ ಟು ನೂರ ಹತ್ತು ಡಿಗ್ರಿ ಹಾಗೆ ಕೋನ ಬಿ ಓ ಸಿ ಇಸ್ ಈಕ್ವಲ್ ಟು ಎಪ್ಪತ್ತು ಡಿಗ್ರಿ ಇದೆ ಕೋನಾ ಎ ಒ ಸಿ ಪ್ಲಸ್ ಕೋನ ಬಿ ಓ ಸಿ ಈಸ್ ಈಕ್ವಲ್ ಟು ಕೋನಾ ಎ ಒ ಬಿ ನೂರ ಎಂಬತ್ತು ಡಿಗ್ರಿ ಇದನ್ನು ಆಧಾರ ಪ್ರತಿಜ್ಞೆ ಎರಡು ಅಂತ ತಗೊಳ್ಳೋಣ ಇಲ್ಲೇನಾಗಿದೆ ತೀರ್ಮಾನವೇ ದತ್ತ ಆಗಿದೆ ಅಂದರೆ ಆಧಾರ ಪ್ರತಿಜ್ಞೆ ಒಂದರ ಅದರ ತೀರ್ಮಾನ ಇಲ್ಲಿ ನಮಗೆ ದತ್ತವಾಗಿದೆ ಏನು ಎರಡು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದ್ದರೆ ಅಂದರೆ ಎರಡು ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿದೆ ಆ ಪಾರ್ಶ್ವಕೋನಗಳ ಸಾಮಾನ್ಯವಲ್ಲದ ಬಾಹುಗಳು ಸರಳ ರೇಖೆಯನ್ನು ಉಂಟು ಮಾಡಿದೆ ಅಂದರೆ ಈಗ ನಾವು ನೋಡಿದ್ವಿ ಅದು ಒಂದು ಸರಳ ರೇಖೆ ಈ ಕಲ್ತಿರೋದಕ್ಕೆ ಈಗೊಂದು ನಾವು ನಾನೊಂದು ಚಟುವಟಿಕೆಯನ್ನು ಹೇಳ್ತೀನಿ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೀವು ಕೂಡ ನನ್ನ ಜೊತೆಯಲ್ಲೇ ಮಾಡ್ತಾ ಬನ್ನಿ ಮಾಡ್ತಾ ಬಂದ ನಂತರ ಇದನ್ನು ನೀವು ಮಾಡಿರುವ ಚಟುವಟಿಕೆಯನ್ನು ನಿಮ್ಮ ಶಿಕ್ಷಕರಿಗೆ ತೋರಿಸಬೇಕು ಮಕ್ಕಳೇ ಮಕ್ಕಳೇ ಇಲ್ಲಿ ನೀವೊಂದು ಪೇಪರ್ ತಗೊಳ್ಳಿ ಎ ಫೋರ್ ಶೀಟ್ ಎ ಫೋರ್ ಕಾಗದವನ್ನು ತಗೊಳ್ಳಿ ಆ ಕಾಗದವನ್ನು ಮಡಚೋದು ತುಂಬ ಸಿಂಪಲ್ಲಾಗಿ ಮಡಚಬೇಕು ಎರಡು ಭಾಗಗಳಾಗಿ ವಿಂಗಡಿಸ್ತಾ ಇದ್ದೀನಿ ಮತ್ತು ಈ ಎರಡು ಭಾಗಗಳನ್ನು ಮತ್ತೆ ಎರಡು ಭಾಗಗಳಾಗಿ ಮಡಚ್ತಾ ಇದ್ದೀನಿ ಈ ಎರಡು ಭಾಗಗಳನ್ನು ಈ ಭಾಗವನ್ನು ಮತ್ತೆ ಎರಡು ಭಾಗವಾಗಿ ಮಡಚ್ತಾ ಇದ್ದೀನಿ ಮಡಚಬೇಕಾದ್ರೆ ನೀವೇನು ಮಾಡಬೇಕು ಮಕ್ಕಳೇ ಇದನ್ನು ನೀಟಾಗಿ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಆಗುವ ರೀತಿ ಮಡಚಿ ನೋಡಿ ಇಲ್ಲಿ ಮಾರ್ಕ್ ಉಂಟಾಗಿದೆ ಈ ಮಾರ್ಕ್ ಉಂಟಾದಾಗ ಇವುಗಳನ್ನು ಸ್ಕೇಲಿನ ಸಹಾಯದಿಂದ ಅವುಗಳ ಮೇಲೆ ರೇಖೆಗಳನ್ನು ಎಳೆಯಿರಿ ಮಕ್ಕಳೇ ಲೈನ್ಗಳನ್ನು ಎಳೆಯಿರಿ ಲೈನ್ ಎಳೆದ ನಂತರ ಈ ರೀತಿ ಬರ್ತಾ ಇದೆ ಪ್ರತಿಯೊಂದು ರೇಖೆಗೂ ಕೂಡ ಹೆಸರನ್ನು ಕೊಡಿ ನೋಡಿ ಮಕ್ಕಳೇ ನಾನು ಇಲ್ಲಿ ಕೊಟ್ಟಿದ್ದೀನಿ ಶೃಂಗ ಬಿಂದು ಓ ಅಂತ ಕೊಟ್ಟಿದ್ದೀನಿ ಎ ಬಿ ಸಿ ಡಿ ಇ ಮಕ್ಕಳೇ ಈಗ ಏನು ಮಾಡ್ಬೋದು ನೀವು ನೋಡಿ ಇಲ್ಲಿ ಬೇರೆ ಬೇರೆ ರೀತಿಯ ಕೋನಗಳು ಉಂಟಾಗಿದೆ ಮಕ್ಕಳೇ ಈಗ ಎ ಓ ಬಿ ಎಂತಹ ಕೋನ ಆ ಕೋನದ ಅಳತೆ ಏನು ಎ ಒ ಬಿ ಎಂತಹ ಕೋನ ಆ ಕೋನದ ಅಳತೆ ಏನಾಗಿರ್ಬೋದು ಅಳತೆ ಮಾಡಿ ಎಂತಹ ಕೋನ ಅಂತ ಗುರುತು ಮಾಡಿ ಎ ಓ ಸಿ ಎಂತಹ ಕೋನ ಎ ಓ ಡಿ ಎಂತಹ ಕೋನ ಎ ಒ ಇ ಎಂತಹ ಕೋನ ಈ ರೀತಿ ವಿವಿಧ ಕೋನಗಳನ್ನು ಗುರುತಿಸಿ ಹಾಗೆ ಇದರಲ್ಲಿ ಪಾರ್ಶ್ವಕೋನಗಳು ಯಾವ್ಯಾವು ಯಾವುದಾದರೂ ಎರಡು ಜೊತೆ ಪಾರ್ಶ್ವಕೋನಗಳನ್ನು ಗುರುತಿಸಿ ಮಕ್ಕಳೇ ಹಾಗೆ ಸರಳ ಯುಗ್ಮಗಳನ್ನು ಕೂಡ ಗುರುತಿಸಿ ಯಾವುದಾದರೂ ಎರಡು ಜೊತೆ ಸರಳ ಯುಗ್ಮಗಳನ್ನು ಗುರುತಿಸಿ ನಂತರ ನಾವು ಇನ್ನೊಂದು ಕಲ್ತ್ವಿ ಯಾವುದು ಶೃಂಗಾಭಿಮುಖ ಕೋನಗಳು ಇದರಲ್ಲಿ ಯಾವ್ಯಾವು ಶೃಂಗಾಭಿಮುಖ ಕೋನಗಳಿವೆ ಅವನ್ನು ಕೂಡ ಗುರುತು ಮಾಡಿ ಮಕ್ಕಳೇ ಈಗ ಈ ಶೃಂಗಾಭಿಮುಖ ಕೋನಗಳಲ್ಲಿ ಇನ್ನೊಂದು ಗುಣಲಕ್ಷಣ ಇದೆ ಅದು ನಮ್ಮ ಮುಂದಿನ ತರಗತಿಯಲ್ಲಿ ನಾವು ಕಲಿತಾ ಹೋಗೋಣ ಮಕ್ಕಳೇ ಇದರಲ್ಲಿ ಒಂದು ಜೊತೆ ಪೂರಕ ಕೋನಗಳನ್ನು ಗುರುತಿಸಿ ಮಕ್ಕಳೇ ಯಾವುದಾದ್ರೂ ಎರಡು ಜೊತೆ ಪೂರಕ ಕೋನಗಳು ಯಾವುದಾದ್ರೂ ಎರಡು ಜೊತೆ ಪರಿಪೂರಕ ಕೋನಗಳನ್ನು ಕೂಡ ಗುರುತಿಸಿ ಮಕ್ಕಳೇ ಹಾಗೆ ನಾನು ಹೇಳಿದೆ ಶೃಂಗಾಭಿಮುಖ ಕೋನಗಳನ್ನು ಗುರುತಿಸಿ ಶೃಂಗಾಭಿಮುಖ ಕೋನಗಳ ಗುರುತಿಸಿದ ನಂತರ ಶೃಂಗಾಭಿಮುಖ ಕೋನಗಳು ಈಗ ನೋಡಿ ಕೋನ ಇಒ ಎಫ್ ಹಾಗೂ ಕೋನ ಬಿ ಒ ಶೃಂಗಾಭಿಮುಖ ಕೋನಗಳು ಆ ಇವೆರಡು ಕೋನಗಳ ಅಳತೆಯನ್ನು ಮಾಡಿ ಕೋನಮಾಪಕದ ಸಹಾಯದಿಂದ ಇವುಗಳ ಅಳತೆಯನ್ನು ಮಾಡಿ ಹಾಗೆ ಬೇರೆ ಬೇರೆ ಶೃಂಗಾಭಿಮುಖ ಗಣಗಣಗಳನ್ನು ಕೂಡ ಅಳತೆ ಮಾಡಿ ಅಳತೆ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಅಂದರೆ ನಿಮ್ಮ ಇನ್ಫರೆನ್ಸ್ ಏನಿದೆ ಆ ಇನ್ಫರೆನ್ಸನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ ಪ ಇವತ್ತಿನ ಅವಧಿನಲ್ಲಿ ನಾವು ಏನೇನು ಕಲ್ತ್ವಿ ಮೂಲ ಪದಗಳನ್ನು ಕಲಿತ್ವಿ ಅದಕ್ಕೆ ಸಂಬಂಧಿಸಿದ ಹಾಗೆ ವ್ಯಾಖ್ಯೆಗಳನ್ನು ಕಲ್ತ್ವಿ ಕೋನಗಳು ಮತ್ತು ಕೋನಗಳ ವಿಧಗಳನ್ನು ಕಲ್ತ್ವಿ ಜೋಡಿ ಕೋನಗಳು ಯಾವ್ಯಾವು ಅವನ್ನು ನೋಡಿದ್ವಿ ಹಾಗೆ ಎರಡು ಆಧಾರ ಪ್ರತಿಜ್ಞೆಗಳನ್ನು ಕೂಡ ನಾವು ಕಲಿತ್ವಿ ಮಕ್ಕಳೇ